ರೋಲಿಂಗ್. ಎಸ್ ನಮಸ್ತೆ, ನಾನು ಮಾಲತೇಶ್, ಮಿಲೇನಿಯರ್ ಫಾರ್ಮರ್ ಆಫ್ ಇಂಡಿಯಾ 2023, ಸ್ಪಾನ್ಸರ್ಡ್ ಬೈ ಮಹೀಂದ್ರಾ ಟ್ರ್ಯಾಕ್ಟರ್. ದೇಶದ ಇಡೀ ರೈತಾಪಿ ವರ್ಗ ಕಾಯ್ತಾ ಇದ್ದ ಅಗ್ರಿಕಲ್ಚರ್ ಮಹಾಕುಂಭ ಇವತ್ತು ಆ ದಿನ ಬಂದಿದೆ. ರೈತ ಬಾಂಧವರೇ, ನೀವಿಲ್ಲಿ ನೋಡ್ಬೋದು ಮಿಲೇನಿಯರ್ ಫಾರ್ಮರ್ ಆಫ್ ಇಂಡಿಯಾದ ಒಂದು ಅತ್ಯುನ್ನತವಾದಂತಹ ಮಹಾಕುಂಭಕ್ಕೆ ನಮ್ಮ ವೇದಿಕೆ ರೆಡಿಯಾಗಿದೆ. ಇಲ್ಲಿ ದೇಶದ ಮೂಲೆ ಮೂಲೆಯಿಂದ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮ ರೈತ ಬಾಂಧವರು ಬರ್ತಾ ಇದ್ದಾರೆ. ನನ್ನ ಬಲಭಾಗಕ್ಕೆ ನೀವು ನೋಡೋದಾದರೆ ಸಾಕಷ್ಟು ರೈತರು ಈಗಾಗಲೇ ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ತಾ ಇದ್ದಾರೆ. ಇನ್ನೇನು ಕಾರ್ಯಕ್ರಮ ಪ್ರಾರಂಭವಾಗ್ತಿದೆ, ನೀವು ಕೂಡ ನಮ್ಮ ಜೊತೆ ಇದ್ದು ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಮಿಲೇನಿಯರ್ ಫಾರ್ಮರ್ ಆಫ್ ಇಂಡಿಯಾದ ಪ್ರತಿ ಕ್ಷಣವನ್ನು ಕೂಡ ನಾವು ಕೃಷಿ ಜಾಗರಣದ ಮೂಲಕ ನಿಮ್ಮ ಜೊತೆ ನೀಡ್ತೇವೆ. ಎಸ್, ಮಿಲೇನಿಯರ್ ಫಾರ್ಮರ್ ಆಫ್ ಇಂಡಿಯಾ 2023 ಸ್ಪಾನ್ಸರ್ಡ್ ಬೈ ಮಹೀಂದ್ರಾ ಟ್ರ್ಯಾಕ್ಟರ್. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿ ರೈತರೊಬ್ಬರು ನಮ್ಮ ಜೊತೆ ಇದ್ದಾರೆ. ಮಿಲೇನಿಯರ್ ಫಾರ್ಮರ್ ಅವಾರ್ಡ್ ವಿನ್ನಿಂಗ್ ಫಾರ್ಮರ್ ನಮ್ಮ ಜೊತೆ ಇದ್ದಾರೆ, ರಮೇಶ್ ಕುಮಾರ್ ಅಂತ, ತುಮಕೂರಿನವರು. ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಶಸ್ತಿಯನ್ನು ಸ್ವೀಕಾರ ಮಾಡ್ಲಿಕ್ಕೆ ಬಂದಿದ್ದಾರೆ. ಬನ್ನಿ, ಅವರನ್ನ ಮಾತಾಡಿಸ್ತಾ ಹೋಗ್ತೇನೆ. ಸರ್ ನಮಸ್ತೆ, ಎಲ್ಲಿಂದ ಬಂದಿದ್ದೀರಾ? ನಾವು ತುಮಕೂರು ಡಿಸ್ಟ್ರಿಕ್ಟ್ ಚಿಕ್ಕನಾಯಕನಹಳ್ಳಿ ತಾಲೂಕಿಂದ ಬಂದಿರೋದು. ನಾವು ಒಳ್ಳೆ ರಾಗಿ ಬೆಳೆಗಾರರಾಗಿ ನಾವು 2021 ಸಾಲಿನಲ್ಲಿ ನಾವು ಕೃಷಿ ಮೇಳದಲ್ಲಿ ಕರ್ನಾಟಕ ಸರ್ಕಾರದಿಂದ ಅವಾರ್ಡ್ ತಗೊಂಡಿದ್ದೀವಿ. ನಾವು ಹವಾಮಾನ ಇಲಾಖೆಯವ್ರ ಕಡೆಯಿಂದ ನಾವು ಒಳ್ಳೆ ಯಾವ ಟೈಮಿಗೆ ಮಳೆ ಬರುತ್ತೆ, ಯಾವ ಟೈಮಿಗೆ ಬಿತ್ತನೆ ಮಾಡಬೇಕು, ಯಾವ ಟೈಮಿಗೆ ನಾವು ಕೊಯ್ಲು ಮಾಡಬೇಕು ಅನ್ನೋದನ್ನು ಸಹ ನಮಗೆ ತಿಪ್ಟೂರು KVK ಮಾಹಿತಿ ತೊಗೊಂಡು ನಾವು ಒಳ್ಳೆ ಬೆಳೆ ಬೆಳೆದಿದ್ದೀವಿ. ಮತ್ತು ಹಾಗಾಗಿ ನಮಗೆ ತಿಪ್ಟೂರು KVK ಗೋವಿಂದೇಗೌಡರು ಮತ್ತು ಪದ್ಮನಾಭ ಸರ್ ಅವರು ಮತ್ತು ಆರ್ಟಿಕಲ್ಚರ್ ಕೀರ್ತಿ ಸರ್ ಅವರಿಂದ ಎಲ್ಲನ ಒಳ್ಳೊಳ್ಳೆ ಮಾಹಿತಿಗಳು ತಗೊಂಡು ಮತ್ತು ಯಾವ ಥರನ ಗೊಬ್ಬರಗಳು ಕೊಡಬೇಕು, ಯಾವ ಥರನ ಔಷಧಿಗಳು ಮಾಡಬೇಕು, ಒಳ್ಳೆ ತೊಗರಿ ಬೆಳೆಯನ್ನು ಸಹ ನಾವು ಪಲ್ಸ್ ಮ್ಯಾಜಿಕ್ ಔಷಧಿ ಸಿಂಪಡಣೆ ಮಾಡಿ ನಾವು ಒಳ್ಳೆ ಬೆಳೆ ತೆಗೆದಿದ್ದೀವಿ. ಮತ್ತು ನಾವು ಉತ್ತಮವಾದಂಥ ಜಿಲ್ಲೆಯಲ್ಲಿ ಒಳ್ಳೆ ರಾಗಿ ಬೆಳೆಯನ್ನು ಒಂದು 400 ಚಿಲ್ಲರೆ 500 ಕ್ವಿಂಟಾಲ್ ರಾಗಿಗಳು ಸಹ ನಾವು ಒಳ್ಳೆ ಬೆಳೆ ಬೆಳೆದಿದ್ದೀವಿ. ಹಾಗಾಗಿ ನಮ್ಮನ್ನು ಗುರುತಿಸಿ ಈ ಒಂದು ಮಿಲೇನಿಯರ್ ಪ್ರಶಸ್ತಿಗೆ ನಮ್ಮನ್ನು ಭಾರತ ಸರ್ಕಾರದಿಂದ ಮೇಳದಲ್ಲಿ ನಮ್ಮನ್ನು ಸೆಲೆಕ್ಟ್ ಮಾಡಿರೋದಕ್ಕೆ IRA ಅವ್ರಿಗೆ ನಾವು ತುಂಬ ಧನ್ಯವಾದಗಳನ್ನ ನಮ್ಮ ಕುಟುಂಬದಿಂದ ಮತ್ತು ನಮ್ಮಿಂದನೂ ಸಹ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ಅವಾರ್ಡ್ಗೆ ಸೆಲೆಕ್ಟ್ ಆಗಿರೋದ್ರಿಂದ ನಮ್ಮ ಕೃಷಿ ಬಾಂಧವರಿಗೆ ನಮ್ಮ ರೈತರಿಗೆ ತುಂಬ ಇಂಥ ಒಂದು ಅವಾರ್ಡ್ಗಳನ್ನು ಕೊಟ್ಟರೆ ತುಂಬನೇ ಸಹ ಅವರಿಗೆ ಸ್ಫೂರ್ತಿ ಆಗುತ್ತೆ, ಮತ್ತು ಅವರ ಕೃಷಿ ಮಾಡೋದಕ್ಕೆ ತುಂಬ ಹೆಚ್ಚಿನದಾಗಿ ಸಾಮರ್ಥ್ಯ ಸಿಗುತ್ತೆ, ಮತ್ತು ಅವರು ಆರ್ಥಿಕವಾಗಿ ಸಹ ಮುನ್ನುಗ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತೀನಿ ಸರ್. ಈ ಪ್ರಶಸ್ತಿ ನಮ್ಮ ಜಿಲ್ಲೆಗೆ ಮತ್ತು ನಮ್ಮ ರೈತರ ಬಾಂಧವರಿಗೆ ಮತ್ತು ನಮ್ಮ ಕುಟುಂಬಕ್ಕೆ ಸಹ ಸಲ್ಲಬೇಕು ಅಂತೇಳಿ ನಾನು ವೈಯಕ್ತಿಕವಾಗಿ ಆದರೂ ನಾನು ಇಷ್ಟಪಡ್ತೀನಿ. ತಮಗೆ ನಮ್ಮ ಮೀಡಿಯಾದಲ್ಲಿ ಮಾತಾಡಿಸಿದ್ದಕ್ಕೆ ಈ ಒಂದು ಈಗ ನಿಮಗೆ ಸರ್ ಅಂದರೆ ಈಗ ನೀವು ಈ ಬಾರಿ ಅವಾರ್ಡ್ ವಿನ್ನಿಂಗ್ ಆಗಿದ್ದೀರಾ ಈ ಒಂದು ಕಾರ್ಯಕ್ರಮದಲ್ಲಿ. ಈಗ ಇನ್ನೂ ಸಾಕಷ್ಟು ಹಲವಾರು ರೈತರು ಇದ್ದಾರೆ, ಎಲ್ಲರೂ ರಿಜಿಸ್ಟ್ರೇಷನ್ ಮಾಡಿದ್ರೆ ಯಾರಿಗೂ ಎಲ್ರಿಗೂ ಅವಾರ್ಡ್ ಸಿಗೋದಿಲ್ಲ. ಆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ಈ ಮೂಲಕ? ಸರ್, ನನಗೆ ಅವಾರ್ಡ್ ಸಿಕ್ಕಿರೋದು ಖುಷಿ ಒಂದು ಕಡೆ, ಆದರೆ ಮತ್ತೆ ನನ್ನಂಥ ಯುವಕರುಗಳು ಮುಂದೆ ಬಂದು ಒಳ್ಳೆ ಈ ಕೃಷಿನಲ್ಲಿ ಒಳ್ಳೆ ಒಳ್ಳೆ ಕೃಷಿಗಳನ್ನು ಮಾಡ್ತಾನೆ, ಪರಿಶ್ರಮ ಪಟ್ಟರೆ ಈ ಅವಾರ್ಡ್ ಮುಂದೆ ಎಲ್ಲ ರೈತರಿಗೆ ಮುಂದೆ ನನ್ನಂಥ ಯುವಕರಿಗೆ ಸಿಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಇಂಡಿಯಾದಲ್ಲಿ ಕೃಷಿ ಇದ್ರೇ ಸಹ ಹಣ ತಿನ್ನೋದಕ್ಕಾಗಲ್ಲ, ಬಂಗಾರ ತಿನ್ನೋದಕ್ಕಾಗಲ್ಲ, ಬಟ್ ರೈತ ಇದ್ದರೆ ಬೆಳೆದ್ರೆ ಮಾತ್ರ ಅನ್ನ ಸಿಗುತ್ತೆ. ಯಾವುದೇ ರೀತಿಯಾದಂಥ ಬೇರೆದನ್ನು ಏನಕ್ಕೂ ಸಹ ನಾವು ದೊಡ್ಡ ಮನಸ್ಸು ಮಾಡಿ ಆಗ ಅಪಾಯಿಂಟ್ಗೆ ಹೋಗಬೇಕು, ITBTಗೆ ಹೋಗಬೇಕು ಅಂತ ಹೇಳಿ ಹೋಗ್ತೀವಿ. ಬಟ್ ರೈತ ಯಾವುದೇ ರೀತಿಯಾದಂಥ ಎಜುಕೇಷನ್ ಮಾಡಿದ್ರು ಸಹ, ನಮ್ಮ ತಂದೆ ತಾಯಿನೂ ಸಹ ಅನ್ಎಜುಕೇಟೆಡ್ ಇದ್ದರೂ ಸಹ ವಿದ್ಯಾವಂತರಲ್ಲದರೂ ಸಹ ನಮಗೆ ಕೃಷಿನೇ ನಮಗೆ ಒಂದು ವಿದ್ಯಾಭ್ಯಾಸ ಅನ್ನೋ ಮಟ್ಟಕ್ಕೆ ಇದ್ದೀವಿ. ನಾವು ಅಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಮತ್ತು ಎಕ್ಸ್ ಉಪಾಧ್ಯಕ್ಷರು ಸಹ ಆಗಿದ್ದೀವಿ. ಆದರೆ ನನಗೆ ಕೃಷಿನೇ ಮೇಯ್ನು, ನನಗೆ ಕೃಷಿ ಅಂದರೆ ತುಂಬ ಇಷ್ಟ. ನನ್ನ ರೈತರು ಮತ್ತು ಯುವ ರೈತರು ಯುವಕರೆಲ್ಲ ನನ್ನ ರೈತರ ಕೆಲಸದಲ್ಲಿ ತೊಡಗಲಿ, ಒಳ್ಳೆ ಜೀವನ ರೂಪಿಸ್ಕಲ್ಲಿ, ಆರ್ಥಿಕ ಬೆಳೀಲಿ ಅಂತೇಳಿ ಈ ಪ್ರಶಸ್ತಿನ ಅವರಿಗೆ ನಾನು ಡೆಡಿಕೇಟ್ ಮಾಡ್ತಾ ಇದ್ದೀನಿ ಸರ್. ಈಗ ನೀವು ಒಂದು ಹಳ್ಳಿಯಿಂದ ದಿಲ್ಲಿವರೆಗೂ ಬಂದಿದ್ರ, ಈಗ ರೈತರ ಒಂದು ಶ್ರಮವನ್ನು ಗುರುತಿಸಿ ಕೃಷಿ ಜಾಗರಣ ಒಂದು ಮಹೋನ್ನತ ಕಾರ್ಯಕ್ಕೆ ಮುಂದಾಗಿದೆ. ಪ್ರತಿಯೊಬ್ಬ ರೈತರನ್ನ ಗುರುತಿಸಿ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಅವಾರ್ಡ್ ಅನ್ನ ಕೊಡುವಂತ ಕಾರ್ಯಕ್ಕೆ ಈ ಕೃಷಿ ಜಾಗರಣ ಮುಂದಾಗಿದೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಸರ್, ನಮ್ಮ ಮೋದಿಜಿ ಸರ್ಕಾರ ಅಂತಂದ್ರೆ ಮೋದಿಜಿ ಇಸ್ ಗ್ರೇಟ್ ಅಂದರೆ ಕೃಷಿಕರಿಗೆ ಈ ದೇಶದಲ್ಲಿ ಫಸ್ಟನೇ ಈಗ ಎಲ್ಲ ಭಾಗ್ಯಗಳನ್ನು ಕೊಡ್ತಾರೆ. ಆದರೆ ಅದಕ್ಕಿಂತ ನಮ್ಮ ಈ ದೇಶದಲ್ಲಿ ಮೋದಿಜಿಯವರು ಕಿಸಾನ್ ಸಮ್ಮಾನ್ ಯೋಜನೆ ಅಂತೇಳಿ ಗುರುತಿಸಿ ರೈತರಿಗೆ ಅಲ್ಪ ಸ್ವಲ್ಪನಾದರೂ ಸಹಾಯ ಆಗಲಿ ಅಂತೇಳಿ ಗೊಬ್ಬರಗಳಿಗೆ ಸಬ್ಸಿಡಿ ಕೊಟ್ಟರು, ಮತ್ತು ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ 2000 ರೂಪಾಯಿ ಹಣವನ್ನು ಸಹ ರೈತರಿಗೆ ಕೊಡೋದ್ರಿಂದ ಒಂದು ಸ್ವಲ್ಪ ಟ್ಯಾಕ್ಟರ್ಗಳು ಉಳುಮೆ ಮಾಡ್ತಾಯಿದ್ರಿ ಈ ಕಾಲದಲ್ಲಿ, ಮತ್ತು ಎಲ್ಲ ಮತ್ತೆ ದನಗಳಿದ್ವು ಎಲ್ಲ ಬೇಸಾಯ ಮಾಡ್ತಾಯಿದ್ವಿ, ಈಗೆಲ್ಲ ಟ್ಯಾಕ್ಟರ್ಗಳಿಗೆ ಮಾರು ಹೋಗಿರೋದ್ರಿಂದ ಅಲ್ಪ ಸ್ವಲ್ಪ ರೈತರಿಗೆ ಡೀಸೆಲ್ ಖರ್ಚು ಹೆಚ್ಚಕ್ಕೆ ಸಹ ಸಹಕಾರ ಆಗುತ್ತೆ ಅಂತಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಸರ್.
ಎಸ್ ಥ್ಯಾಂಕ್ ಯು ಸರ್. ಎಸ್, ಎಜುಕೇಷನ್ ಇದ್ರೇನೆ ಸಾಧನೆ ಮಾಡೋಕ್ಕಾಗಲ್ಲ ಅಂತೇನು ಮಾತಿಲ್ಲ. ಎಜುಕೇಷನ್ ಇರಲಿ ಬಿಡಲಿ, ಕೃಷಿಯಲ್ಲಿ ನಾವು ಧೈರ್ಯದಿಂದ ಮುನ್ನುಗ್ಗಿದ್ರೆ ಎಲ್ಲವೂ ಸಾಧ್ಯ. ಮತ್ತು ಈ ನಮ್ಮ ಕಾರ್ಯವನ್ನು ಗುರುತಿಸಿ ರಾಷ್ಟ್ರ ಮಟ್ಟದಲ್ಲಿ ಈ ಒಂದು ಅವಾರ್ಡ್ನ ನೀಡ್ತಾ ಇರೋದು ನಮಗೆ ಹೆಮ್ಮೆ, ಮತ್ತು ಇಡೀ ರೈತಾಪಿ ಬಾಂಧವಕ್ಕೆ ಮತ್ತು ಕೆವಿಕೆಗೆ ಅವರು ತಮ್ಮ ಒಂದು ಅವಾರ್ಡನ್ನು ಅರ್ಪಿಸೋಕ್ಕೆ ಇಷ್ಟಪಡ್ತಾರೆ. ರಮೇಶ್ ಕುಮಾರ್ ಅವರು ಮಾತುಗಳನ್ನ ಕೇಳಿದ್ರಿ, ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಕೃಷಿ ಕನ್ನಡ. ನಮಸ್ತೆ.